श्रीगुरुभ्यो नमः हरिः ओम्। हसन्मुखाय विद्महे प्रेमरूपाय धीमहि तन्नो विरजानन्दः प्रचोदयात्। यमा नचिकेतनिगे हेळ्ता होग्तिदने, नासं पराय प्रतिभाति बालं प्रमाध्यन्तं वित्तमोहेन मूढं, अयं लोको नास्ति पर इति मानि पुनः पुनर्वशमापद्यते मे। अज्ञानिगळु ಕ್ಷಣಿಕವಾದಂಥ ವಸ್ತುಗಳ ಮಧ್ಯದಲ್ಲಿದ್ದಾರೆ, ಅದನ್ನು ಶಾಶ್ವತ ಅಂತ ಭಾವಿಸ್ತಾರೆ. ಅವರ ಜೀವನ ಎಲ್ಲವೂ ಕೂಡ ಅವುಗಳನ್ನು ಸಂಗ್ರಹಿಸ್ತಕ್ಕಂಥದ್ದು, ರಕ್ಷಿಸ್ತಕ್ಕಂಥದ್ದು ಮತ್ತು ಅವುಗಳಲ್ಲೇ ಆನಂದ ಇದೆ ಅಂತ ಮಗ್ನರಾಗಿರೋದು. ಯಾವ ತಪ್ಪನ್ನು ಮಾಡಿದೋ ಅದನ್ನೇ ಮಾಡ್ತಿರ್ತಾರೆ. ಎಲ್ಲ ಅನ್ಕೋತಾರೆ ಈಗಿದು ಹೇಗಿದೆಯೋ ನನಗೆ ಹಾಗೆ ಇರುತ್ತೆ ಅಂತ. ಈಗ ಹೇಗೆ ಕಾಣ್ತಾ ಇದೆಯೋ ಅದರಂತೆ ವಸ್ತು ಎಂದೆಂದಿಗೂ ಇರುತ್ತೆ ಅಂತ ತಪ್ಪು ತಿಳಿತಾರೆ. ಮುಂದೇನಾಗುತ್ತೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ಅದೊಂದೇ ಅಲ್ಲ, ಅವ್ರಿಗೆ ಅದು ತಿಳ್ಕೋಬೇಕು ಅನ್ನೋ ಇಚ್ಛೆ ಕೂಡ ಇಲ್ಲ. ಹಣ, ಜನ, ಪರಿವಾರ ಯಾವುದಕ್ಕಾಗಿ ಆಸಕ್ತನಾಗಿ ತನ್ನ ಪ್ರಾಣವನ್ನೇ ಒತ್ತಾ ಇಡ್ತಾನೋ ಅವೆಲ್ಲ ಮುಂದೆ ಹೀಗೇ ಇರುತ್ತೆ ಅಂತ ಭಾವಿಸ್ತಾನೆ. ಅದು ಸಾಧ್ಯವೇ? ಈಗಿನ ಸುಖ ಮುಂದೆ ಎಂತಹ ದುಃಖಕ್ಕೆ ಕಾರಣವಾಗುತ್ತೆ ಎನ್ನುವುದು ಕೂಡ ಹೊಳೆಯಲ್ಲ. ತಾತ್ಕಾಲಿಕ ಸುಖದಲ್ಲಿ ಮಾತ್ರ ಆಸಕ್ತನಾಗಿರ್ತಾನೆ. ಇವನಿಗೆ ಸ್ವಾರ್ಥತೆ ಒಂದೇ, ಜೀವನದಲ್ಲಿ ಅದಕ್ಕಿಂತ ಮೀರಿದಂತಹ ರುಚಿ ಇವನಲ್ಲೇನೂ ಇಲ್ಲ. ಇಂಥವರೆಲ್ಲರೂ ಕೂಡ ಪುನರ್ವಶಮಾಪದ್ಯತೆ ಮೇ, ನನ್ನಲ್ಲಿ ಮತ್ತೆ ಮತ್ತೆ ವಶನಾಗುತ್ತಾರೆ ಅಂದರೆ ಮತ್ತೆ ಮತ್ತೆ ಮರಣಕ್ಕೆ ತುತ್ತಾಗ್ತಾರೆ. ಪುನರಪಿ ಜನನಂ ಪುನರಪಿ ಮರಣಂಗೆ ಕಾರಣ ಆಗತ್ತೆ. ಇಷ್ಟೆಲ್ಲ ಹೇಳಿದಂತಹ ಯಮ ಅದರಿಂದ ಈ ಲೌಕಿಕ ವಿಷಯದ ಸಂಗ್ರಹಣೆಯಲ್ಲಿ ನಮ್ಮನ್ನು ತೊಡಗಿಸ್ಕೋಬಾರದು ಅನ್ನೋದನ್ನು ಹೇಳ್ತಾ, ಹಾಗಂತ ಬಿಟ್ಟು ಬಿಡಬೇಕು ಅನ್ನೋ ಅರ್ಥದಲ್ಲಲ್ಲ, ಅದಕ್ಕಾಗಿಯೇ ಜೀವನ ಮುಡುಪಾಗಿಡಬಾರ್ದು. ರಾಮಕೃಷ್ಣರು ಯಾವಾಗಲೂ ಒಂದು ಮಾತು ಹೇಳೋರು, ಹಣ ಸಂಪಾದನೆ ಮಾಡಬೇಡ ಅಂತ ನಾನು ಹೇಳಲ್ಲ, ಆದರೆ ಅದೇ ಪ್ರಪಂಚ ಆಗ್ಬಿಡಬಾರ್ದು, ಅದರಿಂದಲೇ ನಾನು ಎಲ್ಲವನ್ನ ಪಡ್ಕೋತೀನಿ ಇನ್ನೂ ಬರಬಾರ್ದು, ನಮ್ಮ ಜೀವನದ ಉದ್ದೇಶ ಆಗಬಾರ್ದು. ಅದು ಅವರು ಹೇಳ್ತಾ ಇದ್ದಿದ್ದು. ಹಣ ಬೇಡ ಅಂತ ಹೇಳ್ತಿಲ್ಲ, ಹಣ ಸಂಗ್ರಹ ಮಾಡುವುದೇ ನಮ್ಮ ಜೀವನದ ಉದ್ದೇಶ ಆಗಬಾರ್ದು. ಹೀಗೆ ಪ್ರಾಪಂಚಿಕದ ವಸ್ತುಗಳನ್ನು ನೀನು ಉಪಯೋಗಿಸಬೇಡ ಅಂತೆಲ್ಲ ಹೇಳ್ತಿಲ್ಲ, ಆದರೆ ಜೀವನದ ಉದ್ದೇಶವೇ ಅದಾಗಬಾರ್ದು. ಜೀವನದ ಉದ್ದೇಶ ನಿಜವಾದ ಜ್ಞಾನವನ್ನು ಪಡ್ಕೊಳ್ತಕ್ಕಂಥದ್ದು, ತಾನ್ಯಾರು ಅಂತ ತಿಳ್ಕೊಳ್ತಕ್ಕಂಥದ್ದು, ಅದೇ ಶ್ರೇಷ್ಠವಾದಂಥ ಜ್ಞಾನ. ಆದರೆ ಯಮ ಮುಂದುವರೆಸಿ ಹೇಳ್ತಿದ್ದಾನೆ, ಇದು ಎಲ್ಲರಿಗೂ ಲಭ್ಯ ಕೂಡ ಇಲ್ಲ. ಶ್ರವಣಾಯಾಪಿ ಬಹುಬಿರ್ಯೋ ನ ಲಭ್ಯ, ಶ್ರವಣಾಯಾಪಿ ಬಹುಬಿರ್ಯೋ ನ ಲಭ್ಯ, ಶುಣ್ವಂತೋಪಿ ಬಹವೋಯಂ ನ ವಿದ್ಯುಃ. ಆಶ್ಚರ್ಯೋ ವಕ್ತ ಕುಶಲೋಶ್ಚ ಲಬ್ಧಾಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ. ಶ್ರವಣಾಯಪಿ ಬಹುಬಿರ್ಯೋ ನ ಲಭ್ಯ. ನಾವಿವತ್ತೇನು ಹೇಳ್ತಾ ಇದ್ದೀವಿ, ಆಧ್ಯಾತ್ಮಿಕತೆ, ನಮ್ಮನ್ನು ಸಾರ್ಥಕವಾದ ಜೀವನವನ್ನು ನಡೆಸಬೇಕು ಅಂತೆಲ್ಲವ, ಇದನ್ನೆಲ್ಲವ ಬಹಳ ಜನಕ್ಕೆ ಶ್ರವಣಕ್ಕೂ ಲಭ್ಯ ಇಲ್ಲ, ಕೇಳಕ್ಕೂ ಸಿಗಲ್ಲ. ಇವತ್ತು ನೀನಿದನ್ನು ಕೇಳ್ತಿದೀಯ ಅಂದರೆ ನಿನ್ನ ಜನ್ಮದ ಪುಣ್ಯ. ಅದನ್ನೇ ಇವರು ಹೇಳಿದ್ದು ಅಷ್ಟೇ ಶಂಕರರು, ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶಯ ದುರ್ಲಭೋ ತ್ರೈಮಾವಿದ್ಯೆ. ಯಾವ್ಯಾವುದು? ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶಯ. ಇದು ಎಷ್ಟು ಮುಖ್ಯವೋ ಜೀವನದ ಸಾರ್ಥಕತೆ, ಹಾಗಂದ್ರೆ ಎಲ್ರಿಗೂ ಸಿಕ್ಬಿಡತ್ತಾ? ಸಿಕ್ಕಲ್ಲ. ಶ್ರವಣಾಯಾಪಿ ಬಹುಬಿರ್ಯೋ ನ ಲಭ್ಯ, ಬಹಳ ಜನಕ್ಕೆ ಕೇಳಕ್ಕೂ ಸಿಗಲ್ಲ. ಇನ್ನು ಕೇಳಿಸ್ಕೊಂಡವರು, ಶುಣ್ವಂತೋಪಿ ಬಹುವೋ ಯಂ ನಾ ವಿದ್ಯುಃ. ಅನೇಕ ಜನ ಕೇಳಿಸ್ಕೋತಾರೆ, ಕೇಳಿಸ್ಕೊಂಡವ್ರಿಗೂ ಅರ್ಥ ಆಗಲ್ಲ.
ಎಲ್ಲರಿಗೂ ಇದು ಕೇಳಿಸ್ಕೊಳ್ಳಕ್ಕಾಗಲ್ಲ, ಕೇಳಿಸ್ಕೊಂಡು ಎಲ್ಲರಿಗೂ ಇದು ಅರ್ಥವೂ ಆಗಲ್ಲ. ಅಷ್ಟೇ ಅಲ್ಲ, ಆಶ್ಚರ್ಯೋ ವಕ್ತ ಕುಶಲೋಶ್ಯಲಬ್ಧ ಆಶ್ಚರ್ಯೋ, ಆಶ್ಚರ್ಯೋ ವಕ್ತ, ಇವನ್ನ ಹೇಳ್ತಕ್ಕಂಥರು ಕೂಡ ಅಪರೂಪ, ಎಲ್ಲೂ ಸಿಗಲ್ಲ. ಬೇರೆ ಬೇಕಾದೆಲ್ಲವನ್ನೂ ಹೇಳಬಹುದು. ಆತ್ಮವಿದ್ಯೆಯನ್ನು ಹೇಳ್ತಕ್ಕಂತಹ, ಪೂರ್ಣ ಜ್ಞಾನವನ್ನು ನೀಡ್ತಕ್ಕಂತಹ, ಸ್ವಸ್ವರೂಪ ದರ್ಶನವನ್ನು ಮಾಡಿಸ್ತಕ್ಕಂಥವರು ಇಲ್ಲ. ಲಬ್ಧ ಸಿಕ್ತಲ್ಲ ನ ಲಬ್ಧ. ಅಷ್ಟೇ ಅಲ್ಲ, ಲಬ್ಧಾಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ. ಹಾಗಾಗಿ ಯಾರು ಅದನ್ನು ಪಡಿತಾರೆ ಅವರು ಜನ್ಮ ಸಾರ್ಥಕ ಆಗತ್ತೆ. ಇಂಥವರು ಕೂಡ ಅಪರೂಪ, ಹೇಳೋರು ಅಪರೂಪ, ಕೇಳೋರು ಅಪರೂಪ. ಎಲ್ಲರಿಗೂ ಕೇಳೋಕ್ಕೆ ಸಿಗೋದೂ ಇಲ್ಲ, ಕೇಳಿಕೊಂಡವರಿಗೆಲ್ಲರಿಗೂ ಅರ್ಥವೂ ಆಗಲ್ಲ. ಅದರಿಂದ ಇದನ್ನು ಬಿಡದೆ ಕೇಳಬೇಕು. ಎಲ್ಲರಿಗೂ ಸಿಕ್ಕದ್ದು ಇವತ್ತು ನನ್ನ ಜೀವನದಲ್ಲಿ ನನಗೆ ಸಿಗ್ತಾ ಇದೆ, ನಾನೆಷ್ಟು ಪುಣ್ಯವಂತ ಅಥವಾ ಪುಣ್ಯವಂತೇನು ಭಾವದಿಂದ ಪ್ರತಿದಿನ ಇದನ್ನು ಕೇಳಬೇಕು. ಆತ್ಮವಿಚಾರವನ್ನು ಬಹಳಷ್ಟು ಜನ ಕೇಳಬೇಕು ಅಂತ ಬಯಸಿದ್ರೂ ಸಿಕ್ಕಲ್ಲ, ಅಷ್ಟು ಸುಲಭ ಅಲ್ಲ. ಈ ಪ್ರಪಂಚದಲ್ಲಿ ಮಾತಾಡೋರು ಬಹಳ ಜನ ಇದ್ದಾರೆ, ಬೇಕಾದಷ್ಟು ಜನ ಎಲ್ಲ ಈ ಅನಾತ್ಮ ವಸ್ತುವಿನ ಕುರಿತು ಮಾತಾಡ್ತಾರೆ. ಇದು ನಿಂದನೆ ಅಲ್ಲ, ಟೀಕೆ ಅಲ್ಲ. ಅಂತಹವರ ಮಾತಿನ ಗದ್ದಲ ಈ ಪ್ರಪಂಚದ ಸಂತೆಯಲ್ಲಿ ಕೇಳೋದು, ಅನಾತ್ಮ ವಸ್ತುವಿನ ಬಗ್ಗೆ ಮಾತಾಡೋರದು. ಆತ್ಮನನ್ನು ಕುರಿತು ಮಾತಾಡ್ತಕ್ಕಂಥರು ಬಹಳ ಬಹಳ ಅಪರೂಪ. ಇಂಥ ವ್ಯಕ್ತಿಗಳು ಬಹಳ ವಿರಳ, ಎಲ್ಲೂ ಸಿಗಲ್ಲ, ಬಹಳ ಅಪರೂಪ. ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ ಅಂತಲ್ಲ, ಇದ್ದಾರೆ, ಬಹಳ ಅಪರೂಪ. ಎಲ್ಲೋ ಕೆಲವರಿದ್ದಾರೆ. ವಾಸ್ತವವಾಗಿ ನಾವು ಅವರನ್ನು ಹುಡುಕೊಂಡು ಹೋಗಬೇಕು. ಯಾಕೆಂದ್ರೆ ಅವರು ಬನ್ನಿ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ಗಳು ಹಾಕ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕರೆಯಲ್ಲ. ಅವರೆಲ್ಲ ಎಲೆ ಮೇರೆ ಹೂವಿನ ಹಾಗಿರ್ತಾರೆ. ಆ ಮಾಧುರ್ಯ ಯಾರಿಗೂ ಗೊತ್ತಾಗುತ್ತೋ ಆ ದುಂಬಿ ಮಾತ್ರ ಮಕರಂದವನ್ನು ಹಿರ್ಕೊಂಡು ಹೊರಟೋಗುತ್ತೆ. ಅದರಿಂದ ಶ್ರವಣಾಯಾಪಿ ಬಹುಬಿರ್ಯೋನ ಲಭ್ಯ, ಎಲ್ರಿಗೂ ಸಿಗಲ್ಲಪ್ಪ ಕೇಳಕ್ಕುವೆ. ಇವತ್ತೇನಾದರೂ ನೀನು ಕೇಳ್ತಿದೀಯಾ ಅಂದರೆ ನೀನು ಪುಣ್ಯವಂತ, ನಿನ್ನ ಅಹೋಭಾಗ್ಯ ನಿನ್ನ ಜನ್ಮದ ಸಾರ್ಥಕತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಕೇವಲ ಯಮ ನಚಿಕೇತನಿಗೆ ಹೇಳ್ತಿಲ್ಲ, ನಚಿಕೇತ ನಾವೇ. ಇವತ್ತು ನನಗೆ ಸಿಕ್ಕಿದೆ ನನ್ನ ಕೇಳಕ್ಕೆ ಅಂದರೆ, ಕೋಟಿ ಕೋಟಿ ಜನದಲ್ಲಿ ನನಗೆ ಸಿಕ್ಕಿದೆ ಅಂದರೆ ಇದು ನನ್ನ ಅಹೋಭಾಗ್ಯ, ಇದನ್ನು ಯಾವತ್ತೂ ಮರಿಬಾರ್ದು. ಶುಣ್ವಂತೋಪಿ ಬಹುವೋ ಯಾ ನಾ ವಿದ್ಯುಹು, ಇದನ್ನು ಕೇಳಿದ ಮೇಲೂ ಬಹಳಷ್ಟು ಜನಕ್ಕೆ ಅರ್ಥ ಆಗಲ್ಲ. ಕೇಳಿದವರಿಗೆಲ್ಲ ಅರ್ಥ ಆಗುತ್ತೆ ಅಂತಲ್ಲ, ಅದರ ಅರ್ಥ ಆಗಲಿ ಬಿಡಲಿ ಕೇಳಬೇಕು. ಅಯ್ಯೋ ನನಗೆ ಅರ್ಥ ಆಗಲ್ವಲ್ಲ ಅಂತ ಬಿಟ್ಟುಬಿಡಬಾರ್ದು. ಯಾಕೆಂದರೆ ಇದೊಂದು ವಿಚಿತ್ರ. ಯಾಕೆಂದರೆ ಈ ಅನಾತ್ಮ ವಸ್ತುವಿನ ಬಗ್ಗೆ ಎಲ್ಲರೂ ಕೇಳಿದ್ದಾರೆ, ಆದರೆ ಆತ್ಮವಸ್ತುವಿನ ಬಗ್ಗೆ ಹೇಳ್ತಕ್ಕಂಥವರು ಕೇಳೋದು ಇಬ್ಬರೂ ಅಪರೂಪ. ಇದು ಯಾಕೆ ಆಶ್ಚರ್ಯ ಅಂದರೆ, ಈ ಆತ್ಮದ ಬಗ್ಗೆ ನಾವು ಇದುವರೆಗೆ ಕೇಳಲೇ ಇಲ್ಲ. ವಾಸ್ತವವಾಗಿ ಅದನ್ನು ಚೆನ್ನಾಗಿ ತಿಳ್ಕೋಬೇಕಾದ್ರೆ ಅದಕ್ಕೆ ಯೋಗ್ಯತೆ ಪಡೆದಿರಬೇಕು. ಯಾಕೆಂದರೆ ತುಂಬ ಚೆನ್ನಾಗಿ ಸಂಗೀತ ಬಲ್ಲವನೆ ಅನ್ನೋ ರಾಗ ಹಾಡ್ತಾ ಇರ್ತಾರೆ, ಸಂಗೀತ ಗಂಧವೇ ಇಲ್ಲದೆ ಇರೋ ಅದರ ಮಾಧುರ್ಯ ಹೇಗೆ ಅನುಭವಿಸೋಕ್ಕಾಗಿ. ಹಾಗಾಗಿ ಯಾರು ಈ ಅನಾತ್ಮ ವಸ್ತುಗಳ ವ್ಯವಹಾರದಲ್ಲಿ ನಿರತರಾಗಿರ್ತಾರೆ ಅವ್ರಿಗೆ ಆತ್ಮವಸ್ತುವನ್ನು ಕೇಳಿದ್ರೆ ಮದ್ಮದಳು ಅರ್ಥವೇ ಆಗೋದಿಲ್ಲ, ಇದೇನಪ್ಪ ಇದು ಅನ್ಸ್ಬಿಡತ್ತೆ. ಅನಾತ್ಮ ಅಂದರೆ ದೇಹ, ಮನಸ್ಸು, ಇಂದ್ರಿಯ, ಈ ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವುಗಳ ಪಡಿತಕ್ಕಂತಹ ಆ ಅನುಭವಗಳು, ಇದನ್ನೆಲ್ಲ ಅನಾತ್ಮ ಅಂತ ಕರೆಯೋದು. ಯಾರು ಅದರಲ್ಲೇ ಮುಳುಗೋಗಿರ್ತಾರೆ ಅವರಿಗೆ ಹಾ ಆತ್ಮವಸ್ತುನಾ ಅಂತ ಹೊಸದಾಗಿ ಕಾಣತ್ತೆ. ಅವರು ಅದರೊಳಗೆ ಮತ್ತೆ ಕೇಳ್ತಾ ಕೇಳ್ತಾ ಹೋದರೆ ಸ್ವಲ್ಪ ಅರ್ಥವಾಗುತ್ತೆ. ಯಾವಾಗ ಅದು ಅರ್ಥವಾಗ್ತಾ ಹೋಗಬೇಕಾದ್ರೆ ಆಗ ನಿಧಾನಕ್ಕೆ ಅವರು ಪರಿವರ್ತನೆ ಆಗ್ತಾ ಹೋಗ್ತಾರೆ. ಈ ಆತ್ಮವಸ್ತುವಿನ ಬಗ್ಗೆ ಅರ್ಥ ಆಗಬೇಕು ಅಂದರೆ ಚಿತ್ತ ಶುದ್ಧಿ ಆಗಬೇಕು, ಮನಸ್ಸಿನಲ್ಲಿ ಏನೇನೋ ತುಂಬಿಕೊಂಡು ಪರಿವರ್ತನೆ ಆಗಬೇಕು ಅಲ್ಲ, ಚಿತ್ತ ಶುದ್ಧಿ ಆಗ್ತಾ ಇರಬೇಕು, ಆಮೇಲೆ ತಾನೇ ಏಕಾಗ್ರತೆ ಬರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ
ಅದನ್ನು ನಾನು ತಿಳ್ಕೋಬೇಕು ಅನ್ನುವ ಶ್ರದ್ಧೆ ಇರಬೇಕು. ನನಗಿವತ್ತು ಅವಕಾಶ ಸಿಕ್ಕಿದೆ, ಇಲ್ಲ ನಾನು ಇದನ್ನು ಸದುಪಯೋಗ ಪಡಿಸಿಕೊಂಡು ನನ್ನ ಜನ್ಮವನ್ನು ಸಾರ್ಥಕ ಮಾಡ್ಕೋತೀನಿ ಎನ್ನುವ ಶ್ರದ್ಧೆ ಇರಬೇಕು. ಆಗ ಹಾಕಿ ಹೇಳಿದ್ರೆ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲಿ ಸುಮ್ಮನೆ ನಾನು ಕೇಳಿದೆ ಅಂದರೆ ಅರ್ಥ ಆಗಲ್ಲ. ಇಷ್ಟೇ ಅಲ್ಲ, ಎಲ್ಲರಿಗೂ ಕೇಳೋಕೆ ಲಭ್ಯ ಅಲ್ಲ, ಜೊತೆ ಕೇಳಿದ್ರೆ ಎಲ್ಲರಿಗೂ ಅರ್ಥನೂ ಆಗಲ್ಲ. ಅದಕ್ಕಿಂತ ಹೆಚ್ಚಿದೇನಪ್ಪ ಅಂದರೆ ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ. ಇವನನ್ನ ಕುರ್ತು ಹೇಳೋರು ಕೂಡ ಅಪರೂಪ. ಅದು ಸತ್ಯ. ಆಶ್ಚರ್ಯ ಅಂದ್ರೆ ಇಲ್ಲಿ ಅಪರೂಪ ಅನ್ನೋ ಅರ್ಥ. ಯಾಕೆಂದ್ರೆ ಅನಾತ್ಮ ವಸ್ತುವಿನ ಬಗ್ಗೆ ಏನೆಲ್ಲ ಮಾತಾಡ್ತಾ ಹೋಗ್ಬೋದು, ಆದರೆ ಆತ್ಮದ ಬಗ್ಗೆ ಮಾತಾಡ್ತಕ್ಕಂಥದ್ದು ಕುರ್ತು ಹೇಳೋರು ತುಂಬ ಬಹಳ ಕಡಿಮೆ, ಅಪರೂಪ. ಇವತ್ತು ಇದನ್ನು ಹೇಳಬೇಕು ಅಂದರೆ ಯಾವುದೋ ಒಂದು ಪುಸ್ತಕ ತಂದು ಒಂದು ಆಯ್ಕೆ ಮಾಡಿಕೊಂಡು ಹೇಳುವ ವಿಚಾರ ಅಲ್ಲ. ಇದು ಹೇಳಬೇಕಾದ್ರೆ ಶಾಸ್ತ್ರವಿದ್ಯೆ ಮುಖ್ಯ ಅಲ್ಲ, ಶಾಸ್ತ್ರವಿದ್ಯೆ ಮುಖ್ಯ ಅಲ್ಲ, ಅದು ಗೌಣ. ಒಬ್ಬ ಹೇಳುವುದನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರಬೇಕು, ಅವನಲ್ಲಿ ಅನುಭವ ದೀಪದಂತೆ ಉರಿತಿರಬೇಕು, ಆಗ ಮತ್ತೊಬ್ಬನಿಗೆ ಕೊಡಬಲ್ಲ, ಬೆಳಕು ಕೊಡಬಲ್ಲ. ಇದು ಕೇವಲ ಏನೋ ನಾನು ಪುಸ್ತಕ ಓಡ್ಕೊಂಬಂದ್ಬಿಟ್ಟು ಆತ್ಮದ ವಿಚಾರವನ್ನು ಹೇಳ್ತಾ ಇದ್ದೀನಿ, ಶಾಸ್ತ್ರಗಳನ್ನು ಓದಿದ್ದೆ, ಉಪನಿಷತ್ತು ಓದ್ಕೊಂಬಂದೆ, ಇದು ಅದು ಯಾವುದೂ ಬೇಕಿಲ್ಲ. ಒಬ್ಬ ಹೇಳೋನಿಗೆ ಸಾಕ್ಷಾತ್ಕಾರ ಮಾಡಿ ಹಾಕೊಂಡಿದ್ದಾನೆ ಅದು ಮುಖ್ಯ. ಅವನು ಹಾಗೆ ಸಾಕ್ಷಾತ್ಕಾರ ಮಾಡಿಕೊಂಡಿರಬೇಕು, ಅವನಲ್ಲಿ ಅನುಭವ ದೀಪದಂತೆ ಉರಿತಿರುತ್ತೆ, ಹಾಗೆ ಮಾಡಿದಾಗ ಅದು ಮತ್ತೊಬ್ಬರಿಗೆ ಬೆಳಕನ್ನು ಕೊಡುತ್ತೆ. ಸುಮ್ಮನೆ ನಾವು ದೀಪ 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 ಅಂತಿದ್ರೆ ಎಲ್ಲರೂ ಬೆಳಕು ಸಿಗತ್ತಾ? ಮತ್ತೊಬ್ಬ ಬೆಳಕು ಬೆಳಕು ಅಂತ ಕಿರ್ಚ್ಕೋದೇ ಇಲ್ಲ. ಯಾರು ಇದರ ಅನುಭವವನ್ನು ಪಡ್ಕೊಂಡಿರ್ತಾರೆ ಅದರಲ್ಲಿ ಅನುಭವ ತುಂಬಿ ತುಳುಕುತ್ತೆ. ಆತ್ಮವಿಚಾರ ಅಂತಕ್ಕಂಥದ್ದು ಅನುಭವಿಸಿ ಹೇಳ್ತಕ್ಕಂಥದ್ದು, ಇಂಥವ್ರು ಸಿಗೋದು ಬಹಳ 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 ಅಪರೂಪ. ಆತ್ಮವಿಚಾರವನ್ನ ಶಾಸ್ತ್ರಗಳಿಂದೆಲ್ಲ ಆಯ್ಕೆ ಮಾಡಿಕೊಂಡು ವಿಷಯವನ್ನು ಸಂಗ್ರಹ ಮಾಡಿ ಚೆನ್ನಾಗಿ ಮಾತಾಡೋರಿದ್ದಾರೆ, ಇಲ್ಲ ಅಂತಲ್ಲ, ಆದರೆ ಅವೆಲ್ಲ ಬರೀ ಶಬ್ದಜಾಲ. ಒಂದು ನಮ್ಮ ನಿಜವಾಗ್ಲೂ ಆ ಥರ ಬರೀ ಪಂಡಿತರಿಂದ ವಿದ್ವಾಂಸರಿಂದ ಯಾರಿಗೆ ಸಾಕ್ಷಾತ್ಕಾರ ಆಗಿಲ್ಲ, ಯಾರು ಅನುಭವ ಮಾಡಿಕೊಂಡಿಲ್ಲ, ಅವರು ಕೂಡ ಇದನ್ನು ಹೇಳ್ತಾ ಇರ್ತಾರೆ. ಆದರೆ ಇದೆಲ್ಲ ನಮ್ಮ ಚಿತ್ತಕ್ಕಿನ್ನೊಂದು ಭ್ರಮೆ ಉಂಟಾಗ್ಬಿಡತ್ತಷ್ಟೆ. ಹೇಳೋರು ಏನೋ ತಾವು ದೊಡ್ಡ ಪಂಡಿತರು ಅಂತ ಹೇಳಿ ತೋರಿಸ್ಕೋಬಹುದು, ಕೀರ್ತಿನೂ ಸಿಗಬಹುದು, ಅವರಿಗೆ ಶಾಲು ಹಾರ ಕಾಣಿಕೆ ಭೋಗ ವಸ್ತುಗಳೆಲ್ಲ ಸಿಗ್ಬೋದು, ಆದರೆ ಆ ಮಾತಿನ ಹಿಂದೆ ಸಾಕ್ಷಾತ್ಕಾರ ಇಲ್ಲ. ಯಾಕೆಂದ್ರೆ ಯಾರಲ್ಲಿ ಅನುಭವ ಉರಿತಾ ಇದೆಯೋ ಅವನ ಮಾತಿನಲ್ಲಿ ಒಂದು ಅದ್ಭುತವಾದ ಶಕ್ತಿ ಇರುತ್ತೆ. ಯಾರು ಅನುಭವವನ್ನು ಮಾಡಿಕೊಂಡಿರ್ತಾನೋ ಅವನ ಮಾತಲ್ಲಿ ಒಂದು ಅದ್ಭುತವಾದ ಶಕ್ತಿ ಇರುತ್ತೆ. ಅವನಾಡ್ತಕ್ಕಂಥ ಮಾತು ಅವನಿಗೆ ಶ್ಲೋಕಗಳ ಗಂಧವೇ ಇರಬಹುದು, ಇಲ್ಲದೇ ಇರಬಹುದು, ಅವನಿಗೆ ಗ್ರಾಮ್ಯ ಭಾಷೆಯನ್ನೇ ಉಪಯೋಗಿಸ್ತಿರಬಹುದು, ಆದರೆ ಯಾರು ಅದನ್ನು ಅನುಭವ ಮಾಡಿಕೊಂಡಿದ್ದಾರೋ ಅವರಲ್ಲಿ ಅದ್ಭುತ ಶಕ್ತಿ ಇದೆ. ಅವರು ಆಡ್ತಕ್ಕಂಥ ಒಂದೊಂದು ಮಾತು ಒಂದು ಕಿಡಿ ಇದ್ದ ಹಾಗೆ, ಬೆಳಕಿನ ಕಿಡಿ ಇದ್ದ ಹಾಗೆ, ಕೇಳಿದವನಿಗೆ ಅವನ ಎದೆಗೆ ತಕ್ಷಣ ತಾಕತ್ತೆ. ಹೀಗೆ ಮಾತಾಡ್ತಕ್ಕಂಥವ್ರು ಇವತ್ತು ಸಿಕ್ಕೋದು ದುರ್ಲಭ, ಬಹಳ ಅಪರೂಪ, ಬಹಳ ಅಪರೂಪ. ಎಷ್ಟೋ ಜನ್ಮಗಳ ಪುಣ್ಯದ ಫಲವಾಗಿ ಇವತ್ತು ನೀ ಕೇಳ್ತಿದೀಯ. ಬರೀ ಹೇಳೋರು ದುರ್ಲಭ ಅಷ್ಟೇ ಅಲ್ಲ, ಕೇಳೋರು ಲಬ್ಧಾಶ್ಚರ್ಯೋಜ್ಞಾತ ಕುಶಲಾನುಶಿಷ್ಟ. ಇಂತಹ ಗುರು ಸಿಕ್ಕಿದಾಗ ಆ ಗುರು ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ಅವನನ್ನು ಹೇಳ್ತದ್ದನ್ನು ಅರ್ಥ ಮಾಡ್ಕೊಳ್ಳೋನು ಅವನೇ ನಿಜವಾದಂಥ ಯೋಗ್ಯವಾದಂಥ ಶಿಷ್ಯ. ಯಾರು ಯೋಗ್ಯವಾದ ಶಿಷ್ಯ? ಯಾರು ಈ ಅನುಭವವನ್ನು ಮಾಡಿಕೊಂಡು ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರೋ ಗುರು ಅದನ್ನು ಏನು ಹೇಳ್ತಾನೆ ಅದನ್ನು ಅವನ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ಅರ್ಥ ಮಾಡ್ಕೊಳ್ತಕ್ಕಂತೇ ಅವನೇ ಯೋಗ್ಯನಾದ ಶಿಷ್ಯ. ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅವನ ಮನಸ್ಸು ಹದವಾಗಿರಬೇಕು, ಶಿಷ್ಯನ ಮನಸ್ಸು ಹದವಾಗಿರಬೇಕು, ಆಗಲೇ ಅರ್ಥ ಆಗೋದು. ಅದಕ್ಕೆ ಸಾಧನಾ ಚತುಷ್ಟಯದ ಗರಡಿಯಲ್ಲಿ ಚೆನ್ನಾಗಿ ಪಳಗಿರಬೇಕು, ಆಗ ಅದಕ್ಕೆ ಯೋಗ್ಯತೆ ಬರುತ್ತೆ. ಇದನ್ನು ಕೇಳ್ತಾ ಕೇಳ್ತಾ ಸಾಧನಾ ಚತುಷ್ಟಯ ನಿತ್ಯಾನಿತ್ಯ ವಸ್ತು ವಿವೇಕ ಇಹಮೂತ್ರ ಫಲವಿಭೋಗ ಶಮ ಧಮ ತಿತೀಕ್ಷೆ ಇವೆಲ್ಲವನ್ನ ಅನುರಕ್ತಿ ಆಮೇಲೆ ಸಮಾಧಾನ ಮತ್ತು ಮುಮುಕ್ಷತ್ವ
ಸಮಾಶ್ರದ್ಧೆ, ಸಮಾಧಾನ, ಆಮೇಲೆ ಮುಮುಕ್ಷತ್ವ. ಇದನ್ನೆಲ್ಲ ಇದ್ರ ಜೊತೆ ಜೊತೆಯಲ್ಲೇ ಮಾಡ್ತಾ ಹೋಗಬೇಕು. ಬರೀನ ಕೇಳಿಬಿಟ್ಟೆ ಅಲ್ಲ. ಸಾಧನಾ ಚತುಷ್ಟಯಗಳ ಬಗ್ಗೆ ಇನ್ನೊಂದಿನ ವಿವರವಾಗಿ ಹೇಳ್ತೀನಿ. ಹಾಗೆ ನಾವು ಎರಡನ್ನೂ ಮಾಡ್ತಾ ಹೋಗಬೇಕು. ಗುರುವಿನ ಮಾತು ಶಿಷ್ಯನ ಹೃದಯದಲ್ಲಿ ಒಂದೊಂದು ಸ್ವಾತಿ ಮಳೆ ಹನಿ ಹಾಗೆ ಬೀಳ್ತಾ ಹೋಗುತ್ತೆ. ಅವನ್ನೆಲ್ಲ ಶಿಷ್ಯ ಒಂದೊಂದು ಅನುಭವದ ಮೂಲಕ ಪಡಿತಾ ಹೊರಟೋಗ್ತಾನೆ. ಗುರು ಹೇಳಿದ್ದು ಯಾವತ್ತೂ ವ್ಯರ್ಥ ಆಗಲ್ಲ. ಇದು ಹೇಗೆ ಅಂದ್ರೆ, ಎಲ್ಲ ಅಣಿ ಮಾಡಿದ ಶಿಷ್ಯನ ಹೊಲಕ್ಕೆ ಬಿತ್ತಿದ ಬೀಜದ ಹಾಗೆ. ನಾವು ಹದ ಮಾಡಿಕೊಂಡಿರ್ಬೇಕು, ನಮ್ಮ ಮನಸ್ಸನ್ನ ಹದ ಮಾಡಿಕೊಂಡಿರ್ಬೇಕು. ಅದಕ್ಕೆ ರಾಮಕೃಷ್ಣರು ಹೇಳ್ತಾರೆ, ಕೃಪೆಯ ವರ್ಷ ಎಲ್ಲ ಕಡೆ ಬೀಳುತ್ತೆ. ಒಬ್ಬ ತನ್ನ ಹೊಲವನ್ನು ಚೆನ್ನಾಗಿ ಉಳುಮೆ ಮಾಡಿ ಬೇಸಾಯ ಮಾಡಿಟ್ಕೊಂಡಿರ್ತಾನೆ, ಇನ್ನೊಬ್ಬ ಏನೂ ಮಾಡಿರಲ್ಲ. ಅಲ್ಲೂ ಮಳೆ ಬೀಳುತ್ತೆ, ಇಲ್ಲೂ ಮಳೆ ಬೀಳುತ್ತೆ. ಯಾರು ಚೆನ್ನಾಗಿ ಬೇಸಾಯ ಮಾಡಿಟ್ಕೊಂಡಿದ್ದಾನೆ ಜಮೀನ, ಅಲ್ಲಿ ಅವನು ಬಿತ್ತಿ ಬೆಳೀತಾನೆ. ಆದರೆ ಯಾರು ಏನನ್ನೂ ಮಾಡಿಲ್ವೋ ಅಲ್ಲೂ ಮಳೆ ನೀರು ಬೀಳುತ್ತೆ, ಅದು ಹರಿದು ಚರಂಡಿ ಸೇರುತ್ತೆ. ಹಾಗಾಗಿ ನಾವು ಅದನ್ನು ಸಾಧನಾ ಚತುಷ್ಟಯವನ್ನು ಮಾಡ್ತಾ ಇದ್ದಾಗ ಅದು ಗುರು ಹೇಳಿದ ಯಾವತ್ತೋ ವ್ಯರ್ಥ ಆಗಲ್ಲ. ಎಲ್ಲ ಯಾವತ್ತೋ ಒಂದು ದಿನ ಮೊಳಕೆ ಹೊಡೆದು ಫಲವನ್ನು ಕೊಟ್ಟೇ ಕೊಡುತ್ತೆ. ಕೇಳುವಂತಹ ಶಿಷ್ಯ ಕೂಡ ಈ ಪ್ರಪಂಚದಲ್ಲಿ ಸತ್ಯ ಏನು, ಯೋಗ್ಯ ಗುರುವಾಗಿ ಸರಿಯಾದ ಶಿಷ್ಯರು ಸಿಗಲ್ಲ. ಯೋಗ್ಯ ಶಿಷ್ಯನಿಗೆ ಸರಿಯಾದ ಗುರು ಸಿಕ್ಕಲ್ಲ. ಗುರು ಯೋಗ್ಯನಾಗಿದ್ರೆ ಯೋಗ್ಯರಾದ ಶಿಷ್ಯ ಸಿಗಲ್ಲ, ಶಿಷ್ಯ ಯೋಗ್ಯನಾಗಿದ್ರೆ ಸರಿಯಾದ ಗುರುನೂ ಸಿಕ್ಕಲ್ಲ. ಯೋಗ್ಯ ಗುರುವಿಗೆ ಯೋಗ್ಯ ಶಿಷ್ಯ ಸಿಗ್ತಾನೆ ಅಂತಕ್ಕಂಥದ್ದೇ ಒಂದು ಅಪೂರ್ವವಾದಂಥ ಸಮಾಗಮ, ಒಂದು ದೊಡ್ಡ ಸಮಾಗಮ. ಈ ಗುರು ಶಿಷ್ಯರ ಸಂಬಂಧ ಹೇಗಿರುತ್ತೆ ಅಂದ್ರೆ, ಒಂದು ದೊಡ್ಡ ಮೋಡ ಮತ್ತೊಂದು ಮೋಡನ ಸಂಧಿಸಿದಾಗ ಪಳಾರಂತ ಮಿಂಚು ಹೊಡೆಯುತ್ತೆ, ಹಾಗೆ ಜ್ಞಾನದ ಮಿಂಚು ನಡೆಯುತ್ತೆ ಗುರು ಶಿಷ್ಯರ ಸಮಾಗಮ ಆದಾಗ. ಶಿಷ್ಯ ಗುರು ತಿಳಿದಿರುವುದನ್ನೆಲ್ಲ ಕೊಡುಕ್ಕೆ ತಿಳ್ಕೊಳ್ಳೋಕ್ಕೆ, ಗುರು ತನಗೆ ತಿಳಿದಿರುವುದನ್ನೆಲ್ಲ ಇಂಥ ಶಿಷ್ಯನಿಗೆ ಹೇಳ್ಕೊಡೋಕ್ಕೆ ಸಿದ್ಧ ಆಗಿರ್ತಾನೆ. ಶಿಷ್ಯ ಗುರು ಹೇಳುವುದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಸಿದ್ಧನಾಗಿದ್ದಾನೆ. ಇಲ್ಲಿ ಒಬ್ಬ ಮತ್ತೊಬ್ಬನಿಗಾಗಿ ಎದುರು ನೋಡ್ತಾ ಇದ್ದಾನೆ. ಗುರು ತನ್ನೆಲ್ಲವನ್ನ ಶಿಷ್ಯನಿಗೆ ಕೊಟ್ಟು ಅವನ ಹೃದಯದಲ್ಲಿ ವಾಸ ಮಾಡಿದ ಕಾಣುತ್ತೆ. ನಿಜವಾಗಿ ಗುರು ಶಿಷ್ಯನ ಹೃದಯದಲ್ಲಿ ವಾಸ ಮಾಡ್ತಾನೆ. ಯಾಕೆಂದ್ರೆ ಎಲ್ಲವನ್ನ ಕೊಟ್ಬಿಟ್ಟಿರ್ತಾನೆ ಶಿಷ್ಯನಿಗೆ. ಶಿಷ್ಯನೇ ನಿಜವಾಗಿ ಗುರುವಿಗೆ ಮಾನಸ ಪುತ್ರ. ಅವನ ದೇಹದಿಂದ ಹುಟ್ಟೋದವರು ಪುತ್ರವೇ ಹೊರತು ಮಾನಸ ಪುತ್ರ ಶಿಷ್ಯ. ಗುರು ತಾನು ಸಾಧನೆ ಮಾಡಿ ಗಳಿಸಿದ ಅನುಭವ ಎಲ್ಲ ಶಿಷ್ಯನ ಪಾಲಿಗೆ. ಸತ್ಯ ಏನು ಅಂದ್ರೆ, ಯೋಗ್ಯ ಶಿಷ್ಯ ಸಿಗ್ಬೇಕಾದ್ರೆ ಗುರು ಕೂಡ ತಪಸ್ ಮಾಡಿರಬೇಕು. ಬರೀ ಗುರು ಸಿಗೋಕ್ಕೆ ನಾವು ತಪಸ್ ಮಾಡಿರೋದಲ್ಲ, ಗುರು ಕೂಡ ಯೋಗ್ಯರಾದಂತ ಶಿಷ್ಯರು ತಪಸ್ ಮಾಡಬೇಕು. ನನ್ನ ತಪಸ್ಸಿನ ಫಲ ಅನ್ಸತ್ತೆ ನಿನ್ನಂತ ಶಿಷ್ಯ ಸಿಕ್ಕಿರ್ತಕ್ಕಂಥದ್ದು. ನಿಜವಾಗ್ಲೂ ಉತ್ಪ್ರೇಕ್ಷೆ ಅಲ್ಲ. ಇದನ್ನು ನೀನು ಇಷ್ಟು ಸಮಾಧಾನವಾಗಿ ಎಲ್ಲವನ್ನ ಕೇಳಿ ಅದನ್ನು ಅನುಸರಣೆ ಮಾಡ್ಕೊಂಬರ್ತಿದೆಯಲ್ಲ, ಇದು ನನ್ನ ಭಾಗ್ಯ, ನಿಜವಾಗಿಯೂ ನನ್ನ ಅಹೋಭಾಗ್ಯ. ಇಬ್ಬರ ತಪಸ್ಸು ಫಲಕಾರಿಯಾಗಬಹುದು. ಒಬ್ರು ಇನ್ನೊಬ್ಬರನ್ನ ಸಂಧಿಸಿದಾಗ ಯಮ ನಚಿಕೇತರ ಸಮಾಗಮ, ಇದನ್ನ ನಾವು ನೋಡ್ತೀವಿ. ಎಷ್ಟು ಜೀವಿಗಳು ಬೆಳಗಾಗಿದ್ರೆ ಯಮನ ನೋಡ್ತಿಲ್ಲ. ಎಲ್ಲ ಜೊಳ್ಳು ತಮ್ಮ ಬಾಳನ್ನ ಮಿಥ್ಯಾ ಜಗತ್ತಿಗೆ ಮಾರ್ಕೊಂಡೇ ಇರತಕ್ಕಂಥವ್ರು. ಆದರೆ ಎಲ್ಲ ಮಿಥ್ಯವನ್ನ ನಿರಾಕರಣೆ ಮಾಡಿ ತನಗೆ ಏಕಮಾತ್ರವಾದಂಥ ಸತ್ಯ ಆತ್ಮವಸ್ತು ಮಾತ್ರ ಬೇಕು ಅಂತ ಆಶಿಸಿದವನು ನಚಿಕೇತ ಒಬ್ಬನೇ. ಎಲ್ಲ ಬೇಕಾದಷ್ಟು ಜನ ಯಮನ ಬಳಿಗೆ ದಿನವೂ ಕ್ಷಣ ಕ್ಷಣಕ್ಕೂ ಬರ್ತಾರೆ, ಆದ್ರೆಲ್ಲ ಮಿಥ್ಯಾ ಜಗತ್ತಿಗೆ ಮಾರ್ಕೊಂಡಿರೋರು. ಆದರೆ ಮಿಥ್ಯೆಯನ್ನ ನಿರಾಕರಣ ಮಾಡಿ ತನಗೆ ಏಕಮಾತ್ರ ಸತ್ಯವಾದ ಆತ್ಮವಸ್ತು ಮಾತ್ರ ಬೇಕು ಅಂತ ಆಶಿಸುವುದೋನು ನಚಿಕೇತ ಒಬ್ಬನೇ. ಆಗ ನಿಜವಾಗಿ ಶಿಷ್ಯ ಸಿಕ್ಕಿದಾಗ ಗುರುವಿಗೆ ಆಗ್ತಕ್ಕಂಥ ಆನಂದ ಅಷ್ಟಿಷ್ಟಲ್ಲ, ಆನಂದ ಪಡ್ತಾನೆ. ತನಗೆ ಯೋಗ್ಯನಾದ ಶಿಷ್ಯ ಸಿಕ್ಕಿದಾಗ ಗುರು ಆನಂದ ಪಡ್ತಾ ಹೋಗ್ತಾನೆ.
ಇಲ್ಲಿ ಯಮನಿಗೆ ಕೂಡ ನಚಿಕೇತ ಸಿಕ್ಕಿದಾಗ ಬಹಳ ಆನಂದ ಆಗ್ತಾ ಇದೆ. ನಾನರೇಣಾವರೇಣ ಪ್ರೋಕ್ತ ಏಷ ಸುವಿಘ್ನಯೋ ಬಹುದ ಚಿಂತ್ಯಮಾನ ಅನನ್ಯ ಪ್ರೋಕ್ತೆ ಗತಿರತ್ತನಾಸ್ತಾಣೀಯ ಹೃತಿರ್ ಕೃಷ್ಣ ಮಣು ಪ್ರಮಾಣ. ಏನು ಅಂದ್ರೆ ನಾವು ಯಾರಿಂದ ಕೇಳಿ ಇದನ್ನು ತಿಳ್ಕೋತೀವಿ ಅನ್ನೋದು ಬಹಳ ಮುಖ್ಯ. ಒಬ್ಬ ಮನುಷ್ಯನಿಗೆ ಅವನಿಗೆ ಅನುಭವ ಇಲ್ಲ, ಅವನಿಗೆ ಸಂಸ್ಕಾರವಿಲ್ಲ, ಶುದ್ಧ ಜೀವನವಿಲ್ಲ ಅಂತ ಹೀನ ಮನುಷ್ಯನ ಬೋಧೆಯಿಂದ ಆತ್ಮನ ಚೆನ್ನಾಗಿ ತಿಳ್ಕೊಳ್ಳೋಕ್ಕಾಗಲ್ಲ. ಅನೇಕರು ಅನೇಕ ಪ್ರಕಾರವಾಗಿ ಆತ್ಮನ ಬಗ್ಗೆ ಹೇಳ್ತಾರೆ, ಆದರೆ ಅನನ್ಯವಾದಂಥ ಗುರುವಿಂದ ಹೇಳ್ಪಟ್ರೆ ಮಾತ್ರ ಈ ಆತ್ಮನ ವಿಷಯದಲ್ಲಿ ಸಂಶಯ ಇರಲ್ಲ. ಯಾಕೆಂದ್ರೆ ಈ ಆತ್ಮದ ವಿಚಾರ ಅಣು ಪ್ರಮಾಣಕ್ಕಿಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಆದ್ರಿಂದ ಹೇಳೋನು ಯೋಗ್ಯತೆ ಪಡೆದಿರಬೇಕು, ಶಾಸ್ತ್ರದ ಸಾರ ಗೊತ್ತಿರಬೇಕು, ಯಾವುದು ಮುಖ್ಯ ಯಾವುದು ಗೌಣ ಎನ್ನುವ ಪ್ರತ್ಯಕ್ಷಿಸತಕ್ಕಂಥ ಶಕ್ತಿ ಅವನ ಇರಬೇಕು. ಹಾಗೆ ಅಕ್ಕಿಯನ್ನ ಭತ್ತದೊಳಗೆ ಪ್ರಕೃತಿ ಇಟ್ಟಿದೆಯೋ ಹಾಗೆ ಹಲವು ಹೊಟ್ಟಿನಂತಹ ಗೌಣವಾದ ಪದಗಳಲ್ಲಿ ಭಾವರತ್ನ ಅದು ಹುದುಗಿದೆ. ಈ ಭಾವರತ್ನ ಮೇಲ್ಮಣ್ಣಿಗೆ ಕಾಣಿಸ್ತಾ ಇಲ್ಲ, ಹುದುಗಿಟ್ಟಿಸ್ಬಿಟ್ಟಿದ್ದಾನೆ ಭಗವಂತ. ನಾವು ಎರಡಕ್ಕೂ ಒಂದೇ ಬೆಲೆ ಕೊಡಬಾರದು. ಕಾಳಿನ ರಕ್ಷಿಸುವುದಕ್ಕೆ ಹೊಟ್ಟಿದೆ, ಕಾಳನ್ನ ಗೌಣವಾಗಿಕೊಂಡು ಹೊಟ್ಟನ್ನ ಸ್ವೀಕರಿಸಬಾರದು. ಇವತ್ತೆಲ್ಲ ನಾವು ಮಾಡ್ತಾ ಇರೋದು ಅದೇ. ಅನಾತ್ಮ ಆತ್ಮ ಎರಡೂ ಇದೆ. ಅನಾತ್ಮವನ್ನ ನಿರಾಕರಣೆ ಮಾಡು ಅಂತ ಹೇಳ್ತಿಲ್ಲ, ಎಲ್ಲವನ್ನ ಬಿಟ್ಟುಬಿಡು ಅಂತ ಹೇಳ್ತಿಲ್ಲ, ಎಲ್ಲವನ್ನ ಬಿಟ್ಬಾ ಅಂತ ಯಾವತ್ತೂ ಹೇಳುವುದೂ ಇಲ್ಲ. ಪ್ರಪಂಚವನ್ನ ನಿರಾಕರಣೆ ಮಾಡು ಅಂತ ಹೇಳಿ ಉಪನಿಷತ್ ಯಾವತ್ತೂ ಹೇಳಲ್ಲ. ಆದರೆ ಪ್ರಪಂಚದ ವಸ್ತುವನ್ನು ಅನುಭವಿಸಬೇಡ ಅಂತ ಹೇಳಲ್ಲ. ಆದರೆ ಅನುಭವಿಸುವ ಮುಂಚೆ ನಿನಗೆ ಅದರ ವಿಚಾರ ಚೆನ್ನಾಗಿ ಗೊತ್ತಿದ್ದು ತಿಳ್ಕೊಂಡು ಅನುಭವಿಸು ಅಂತ ಹೇಳುತ್ತೆ. ಒಳಗಡೆ ಕಾಳಿದೆ ಆತ್ಮವಸ್ತು, ಹೊರಗಡೆ ಹೊಟ್ಟಿದೆ ಅನಾತ್ಮ ವಸ್ತು. ಅನಾತ್ಮ ವಸ್ತುವನ್ನು ಕಡೆಗಣಿಸ್ಬಿಡು ಅಂತ ಹೇಳ್ತಾ ಇಲ್ಲ. ಆದರೆ ಇವತ್ತು ನಮಗೇನಾಗಿದೆ, ಕಾಳನ್ನೇ ಗೌಣವಾಗಿ ಕಂಡು ಹೊಟ್ಟನ್ನು ಸ್ವೀಕರಿಸ್ತಿದ್ದೀವಿ ಅಷ್ಟೇ. ಆ ಅನಾತ್ಮವನ್ನು ಸ್ವೀಕರಿಸ್ತಾ ಇದ್ದೀವಿ, ಒಳಗಡೆಯ ಕಾಳನ್ನ ನೋಡ್ತಿಲ್ಲ. ಯಾವುದು ಹೆಚ್ಚು ಯಾವುದು ಗೌಣ ಅನ್ನೋದು ನಮಗೆ ಗೊತ್ತಾಗಬೇಕು. ಕಾಳಿಗೆ ಕೊಡು ಬೆಲೆ ಯಾವಷ್ಟಿರಬೇಕು, ಆ ಹೊಟ್ಟಿಗೆ ಕೊಡ್ತಕ್ಕಂಥ ಬೆಲೆ ಎಷ್ಟಿರಬೇಕು, ಈ ಪರ ಮತ್ತು ಗೌಣ ಅದನ್ನು ವಿಮರ್ಶಿಸುವ ಶಕ್ತಿ ಗುರುಗೆ ಇರಬೇಕು. ಬರೀ ಶಾಸ್ತ್ರ ಗೊತ್ತಿದೆ ಅಂದರೆ ಪ್ರಯೋಜನ ಇಲ್ಲ. ಗುರು ಎಲ್ಲ ಪಾಪದಿಂದ ದೂರನಾಗಿರಬೇಕು, ಅವನು ಪರಿಶುದ್ಧನಾಗಿರಬೇಕು. ಆ ಪರಿಶುದ್ಧನಾಗಿದ್ರೆ ಮಾತ್ರ ಪವಿತ್ರವಾದ ಬ್ರಹ್ಮನನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ. ಮನಸ್ಸು ವಾಕ್ ಇದು ಪರಿಶುದ್ಧನಾಗಿಲ್ಲದೆ ಇದ್ರೆ ಇದನ್ನು ಗ್ರಹಿಸಕ್ಕಲ್ಲ. ಹೀಗೆ ಯಮ ಈ ಆತ್ಮವಿದ್ಯೆ ಎಲ್ಲರಿಗೂ ಸಿಕ್ತಕ್ಕಂಥದ್ದಲ್ಲ, ಸಿಕ್ಕದವರು ಎಲ್ಲರಿಗೂ ಅರ್ಥ ಆಗದೂ ಇಲ್ಲ. ಹಾಗೆ ಅನುಭಾವಿ ದೀಪದಂತೆ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರ್ತಂಥ ಗುರು ಸಿಕ್ಕುವುದು ಬಹಳ ಅಪರೂಪ. ಅಂತಹ ಗುರು ಸಿಕ್ಕದಾಗ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಪ್ರಯೋಜನ ಮಾಡಿಕೊಳ್ತಕ್ಕಂಥ ಶಿಷ್ಯನ ತನ್ನ ಮನಸ್ಥಿತಿಯನ್ನು ಏರಿಸ್ಕೋಬೇಕು. ಹಾಗಾಗಿ ಈ ಆತ್ಮವಿದ್ಯೆ ಅಂತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು. ಎಲ್ಲರಿಗೂ ಇದನ್ನು ಕೇಳಕ್ಕೂ ಲಭ್ಯವಿಲ್ಲ ಅನ್ನುವಾಗ ಇವತ್ತು ನಾನು ಕೇಳ್ತಿದ್ದೀನಿ, ನಾನು ಧನ್ಯ ಅನ್ನುವ ಭಾವ ನಿನ್ನ ಮನಸ್ಸಲ್ಲಿ ಮೂಡಿದ್ರೆ ನಿಜವಾಗಿ ಅದೇ ಶ್ರದ್ಧೆ. ಮುಂದೆ ಯಮ ನಚಿಕೇತನಿಗೆ ಏನನ್ನು ಹೇಳ್ತಾನೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಹಿ ಓಂ ತತ್ಸತ್. ಸರ್ವಂ ಶ್ರೀ ಗುರುಚರಣಾರ್ಪಣಮಸ್ತು.